Welcome students. In the previous class we discussed about the malaria, that is which is a pathogen, and which are the types of the pathogens which causes some malaria and organs affected and the mode of transmission with the symptoms. Today we are going to discuss about the life cycle of Plasmodium vivax. Plasmodium vivax is the complex life cycled organism because it requires a two host for the completion of their life cycle. Asexual phase is completed within the man and the sexual phase is completed in the female Anopheles mosquito. ee Plasmodium vivax ano protozoa tanna life cycle na complete maadkobeku andre adakke eradu host galu beku, eradu jeevi galu beku. ondu jeevi manusha, that is a man, manushanalli asexual phase na complete maadkolutte. ಅಂದರೆ ಫೀಮೇಲ್ ಅನಾಫಿಲಸ್ ಮಸ್ಕಿಟೋಸಲ್ಲಿ ಸೆಕ್ಷುವಲ್ ಫೇಸ್ನ ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ. ಸಲಿಗೆ ಈ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅನ್ನೋ ಸ್ಪೀಷೀಸು ಲೈಫ್ ಸೈಕಲ್ ಕಂಪ್ಲೀಟ್ ಆಗಬೇಕು ಅಂದರೆ ಈ ಟೂ ಫೇಸಸ್ಸು ಕಂಪ್ಲೀಟ್ ಆಗಬೇಕಾಗುತ್ತೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಅ ಬೈ ಹೋಸ್ಟಿಕ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಬೈ ಹೋಸ್ಟಿಕ್, ಟೂ ಹೋಸ್ಟ್ ಆರ್ ರಿಕ್ವೈರ್ಡ್, ಒನ್ ಹೋಸ್ಟ್ ಈಸ್ ಅ ಮ್ಯಾನ್ ಆ್ಯಂಡ್ ಅನದರ್ ಹೋಸ್ಟ್ ಈಸ್ ಅ ಫೀಮೇಲ್ ಅನಾಫಿಲಸ್ ಮಸ್ಕಿಟೋ. Here the female Anopheles mosquito is a vector. Vector means carrying substance or carrying agent. ಸಲಿ ಈ ಮಲೇರಿಯಾ ಅನ್ನೋ ರೋಗವನ್ನು ಒಬ್ಬರಿಂದ ಒಬ್ಬರಿಗೆ ಹರಡಿಸುವ ಜೀವಿ ಫೀಮೇಲ್ ಅನಾಫಿಲಸ್ ಮಸ್ಕಿಟೋ. ಬಿಕಾಸ್ ಇಟ್ ಕ್ಯಾರೀಸ್ ಅ ಪ್ಲಾಸ್ಮೋಡಿಯಂ ಇನ್ ಇಟ್ಸ್ ಸಲೈವರಿ ಗ್ಲಾನ್ಸ್. ಆ ಸೊಳ್ಳೆಯ ಸಲೈವರಿ ಗ್ಲಾನ್ಸಲ್ಲಿ ಈ ಪ್ಲಾಸ್ಮೋಡಿಯಂ ಅನ್ನೋ ಪ್ರೋಟೋಸೋವಾಸ್ ಪ್ರೆಸೆಂಟ್ ಇರುತ್ತೆ. ಆ ಪ್ರೋಟೋಸೋವಾಸು ಪ್ರೆಸೆಂಟ್ ಇದ್ದು ಅಂಥ ಸೊಳ್ಳೆಗಳು ಯಾರ್ಯಾರಿಗೆ ಕಚ್ಚುತ್ತಾ ಹೋಗುತ್ತೋ ಅವರಿಗೆಲ್ಲ ಕೂಡ ಮಲೇರಿಯಾ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇಟ್ ಬೈಟ್ಸ್ ಅಂಡ್ ರಿಲೀಸಸ್ ದ ಸ್ಪೋರೋಸೈಟ್ಸ್ ಆಫ್ ಪ್ಲಾಸ್ಮೋಡಿಯಂ ಇನ್ ಟು ದ ಹ್ಯೂಮನ್ ಬ್ಲಡ್. ಅಂಥ ಸೊಳ್ಳೆಗಳು ಯಾರನ್ನ ಕಚ್ಚುತ್ತೋ ಆ ಕಚ್ಚುವಾಗ ಏನಾಗುತ್ತೆ, ಕಚ್ಚೋ ಸಂದರ್ಭದಲ್ಲಿ ಅದಕ್ಕೆ ಒಂದು ಮುಳ್ಳಿರುತ್ತೆ, ಡ್ರಿಲ್ಲಿಂಗ್ ಮಿಷನ್. ಆ ಡ್ರಿಲ್ಲಿಂಗ್ ಮಿಷನ್ ಒಳಗಡೆ ಬಿಟ್ಟಾಗ ಆ ಸೊಳ್ಳೆ ಒಳಗಡೆ ಇರತಕ್ಕಂಥ ಸಲೈವ ಎಂಜಲ್ ರಿಲೀಸ್ ಆಗುತ್ತೆ. ಆ ಎಂಜಲಿಂದ ಏನಾಗುತ್ತೆ, ಮನುಷ್ಯನ ಬ್ಲಡ್ಗೆ ಈ ಸ್ಪೋರೋಸೈಟ್ಸ್ ಎಂಟರ್ ಆಗುತ್ತೆ. ಸಲಿಗೆ ಫಸ್ಟ್ ಫೀಮೇಲ್ ಅನಾಫಿಲಸ್ ಮಸ್ಕಿಟೋಸಿಂದ ಹ್ಯೂಮನ್ ಬಾಡಿಗೆ ಎಂಟರ್ ಆಗ್ತಾ ಇರತಕ್ಕಂಥದ್ದು ಸ್ಪೋರೋಸೈಟ್ಸ್. ದಿ ಸ್ಪೋರೋಸೈಟ್ಸ್ ಎಂಟರ್ಡ್ ಇನ್ ಟು ದ ಲಿವರ್ ಸೆಲ್. ಈಗೇನಾಯಿತು, ಆ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಇರ್ತಕ್ಕಂಥ ಫೀಮೇಲ್ ಅನಾಫಿಲಸ್ ಮಸ್ಕಿಟೋ ಒಬ್ಬ ಮನುಷ್ಯನ ಕಚ್ಚಿದೆ. ಕಚ್ಚಿದಾಗ ಏನಾಯಿತು, ಆ ಸೊಳ್ಳೆಯಲ್ಲಿರ್ತಕ್ಕಂಥ ಈ ಸ್ಪೋರೋಸೈಟ್ಸು ಮನುಷ್ಯನ ರಕ್ತಕ್ಕೆ ಹೋಯಿತು. ಆ ಮನುಷ್ಯದ ರಕ್ತದ ಮುಖಾಂತರ ಏನಾಗುತ್ತೆ, ಲಿವರ್ ಸೆಲ್ಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ದ ಲಿವರ್ ಸೆಲ್ಸ್ ಆರ್ ಕಾಲ್ಡ್ ಹೆಪಾಟಿಕ್ ಸೆಲ್ಸ್. ಆ ಲಿವರ್ ಸೆಲ್ಸ್ನ ಹೋಸ್ಟ್ ಆಗಿ ಯೂಸ್ ಮಾಡಿಕೊಂಡು ಎಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ, ಮಲ್ಟಿಪಲ್ ಕಾಪೀಸ್ ಆಗಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ದಟ್ ಈಸ್ ದ ರೀಪ್ರೊಡ್ಯೂಸ್ ಬೈ ಮಲ್ಟಿಪಲ್ ಫ್ಯೂಷನ್ ಟು ಫಾರ್ಮ್ ಮೆರೋಸೈಟ್ಸ್. ಸಲಿಗೆ ಎಂಟರ್ ಆಗಿದ್ದು ಸ್ಪೋರೋಸೈಟ್ಸು. ಆ ಸ್ಪೋರೋಸೈಟ್ಸು ಲಿವರ್ ಸೆಲ್ಗೆ ಹೋಗಿ ಎಸೆಕ್ಷುಲಿ ರೀಪ್ರೊಡ್ಯೂಸ್ ಆಗಿ ಮಲ್ಟಿಪಲ್ ಫ್ಯೂಷನ್ ಆಯಿತು, ಜಾಸ್ತಿ ನಂಬರ್ಸಲ್ಲಿ ರಿಲೀಸ್ ಆಗ್ತಾ ಇದೆ. ಆ ರಿಲೀಸ್ ಆಗಿರ್ತಕ್ಕಂಥ ಸೆಲ್ಸ್ ಏನಂತ ಕರಿತೀವಿ, ಮೆರೋಸೈಟ್ಸ್ ಅಂತ ಕರಿತೀವಿ. ಮೆರೋಸೈಟ್ಸ್ ಇನ್ ಅಬೌಟ್ ಅ 48 hours. ಅಂದರೆ ಸ್ಪೋರೋಸೈಟ್ಸು ಒಳಗಡೆ ಎಂಟರ್ ಆದ 48 hours ಏನಾಗುತ್ತೆ, ದೇ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಮೆರೋಸೈಟ್ಸ್. ಇನ್ ದಟ್ ದ ಈಚ್ ಸ್ಪೋರೋಸೈಟ್ ಈಸ್ ಪ್ರೊಡ್ಯೂಸ್ಡ್. ಅಂದರೆ ಒಂದು ಸ್ಪೋರೋಸೈಟಿಂದ ಅಪ್ರಾಕ್ಸಿಮೇಟ್ಲಿ 10,000 to 30,000 ಮೆರೋಸೈಟ್ಸ್ ಆರ್ ರಿಲೀಸ್ಡ್. ಒಳಗಡೆ ಹೋಗಿರತಕ್ಕಂಥ ಈ ಸ್ಪೋರೋಸೈಟ್ ಏನಾಗುತ್ತೆ, ಲಿವರ್ ಸೆಲ್ನ ಹೋಸ್ಟ್ ಆಗಿ ಯೂಸ್ ಮಾಡಿಕೊಂಡು ರಿಲೀಸ್ ಆಗ್ತಾ ಮಲ್ಟಿಪಲ್ ಫ್ಯೂಷನ್ ಆಗ್ತಕ್ಕಂಥ ಸಿಚುಯೇಷನ್ಸಲ್ಲಿ ಒಂದು ಸ್ಪೋರೋಸೈಟು ಅಪ್ರಾಕ್ಸಿಮೇಟ್ಲಿ 30,000 ಮೆರೋಸೈಟ್ಸ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ದೀಸ್ ಮೆರೋಸೈಟ್ಸ್ ಆರ್ ರಿಲೀಸ್ಡ್ ಇನ್ ಟು ದ ಬ್ಲಡ್ ಸ್ಟ್ರೀಮ್ ಬೈ ರಪ್ಚರಿಂಗ್ ದ ಇನ್ಫೆಕ್ಟೆಡ್ ಲಿವರ್ ಸೆಲ್ಸ್. ಸಿಲೇನಾಗತ್ತೆ, ಒಂದು ಸೆಲ್ನ ಹೋಸ್ಟ್ ಆಗಿ ಯೂಸ್ ಮಾಡಿಕೊಂಡಿದೆ, ಅವೇನಾಗುತ್ತೆ ಒಳಗಡೆ ಈ ಮೆರೋಸೈಟ್ಸ್ ಎಲ್ಲ ಫಾರ್ಮೇಷನ್ ಆಗ್ಬಂದು ನೆಕ್ಸ್ಟ್ ಹೊರಗಡೆ ಬರಬೇಕು. ಹೊರಗಡೆ ಬರೋವಾಗ ಏನಾಗುತ್ತೆ, ಲಿವರ್ ಸೆಲ್ನ ರಪ್ಚರ್ ಒಡೆದಾಕುತ್ತೆ. ಆ ರಪ್ಚರ್ ಆದಾಗ ಈ ಮೆರೋಸೈಟ್ಸ್ ಏನಾಗುತ್ತೆ, ಇಟ್ ವಿಲ್ ಬಿ ರಿಲೀಸ್ ಇನ್ ಟು ದ ಬ್ಲಡ್, ರಕ್ತಕ್ಕೆ ಬಂದ್ಬಿಡುತ್ತೆ. ದೀಸ್ ಮೆರೋಸೈಟ್ಸ್ ಕ್ವಿಕ್ಲಿ ಎಂಟರ್ಸ್ ಇನ್ ಟು ದ ಆರ್ ಬಿ ಸಿ ಆ್ಯಂಡ್ ಫೀಡ್ಸ್ ಆನ್ ಆರ್ ಬಿ ಸಿ. ಒನ್ಸ್ ಯಾವಾಗ ಅದು ಬ್ಲಡ್ಗೆ ರಿಲೀಸ್ ಆಗುತ್ತೋ, ಬ್ಲಡ್ಡಲ್ಲಿ ಇರ್ತಕ್ಕಂಥ ರೆಡ್ ಬ್ಲಡ್ ಸೆಲ್ಸ್ ಆರ್ ಬಿ ಸಿಸ್ ಅಂತ ಕರಿತೀವಲ್ವಾ, ಈ ಆರ್ ಬಿ ಸಿನ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿ ಆರ್ ಬಿ ಸಿನ ಕೂಡ ಹೋಸ್ಟ್ ಆಗಿ ಯೂಸ್ ಮಾಡಿಕೊಂಡು ಅಲ್ಲೂ ಕೂಡ ಮತ್ತೆ ಅವು ಎಸೆಕ್ಷುಯಲ್ ರಿಪ್ರೊಡ್ಯೂಸ್ ಆಗುತ್ತೆ. ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಆದಾಗ ಆಫ್ಟರ್ ದೀಸ್ ಆರ್ ಬಿ ಸಿ ರಪ್ಚರ್ಸ್ ಅಂಡ್ ರಿಲೀಸಸ್ ಎ ನ್ಯೂ ಮೆರೋಸೈಟ್ಸ್ ಅಂಡ್ ಆಲ್ಸೋ ರಿಲೀಸಸ್ ಎ ಟಾಕ್ಸಿಕ್ ಸಬ್ಸ್ಟೆನ್ಸ್ ಕಾಲ್ಡ್ ಹೆಮೊಜೋಯಿನ್. ಸಲ ಏನಾಯಿತು, ಫಸ್ಟ್ ಲಿವರ್ ಸೆಲ್ನ ಯೂಸ್ ಮಾಡಿಕೊಂಡು ಮೆರೋಸೈಟ್ಸ್ ರಿಲೀಸ್ ಆಯಿತು. ಅಗೇನ್ ದ ಮೆರೋಸೈಟ್ಸ್ ಆರ್ ಅಟ್ಯಾಕ್ ದ ಆರ್ ಬಿ ಸಿ ಸೆಲ್ಸ್ ಆ್ಯಂಡ್ ಅಗೇನ್ ಅಂಡರ್ಗೋಸ್ ಅ ಸೆಕ್ಷುಯಲ್ ರಿಪ್ರೊಡಕ್ಷನ್ ಟು ಪ್ರೊಡ್ಯೂಸಸ್ ಅ ಮೋರ್ ನಂಬರ್ ಆಫ್ ಮೆರೋಸೈಟ್ಸ್. ಅಲಾಂಗ್ ವಿತ್ ದಟ್ ದಿಸ್ ರಿಲೀಸಸ್ ಅ ಟಾಕ್ಸಿಕ್ ಸಬ್ಸ್ಟೆನ್ಸ್. ಆ ರಪ್ಚರ್ ಆಗಿರ್ತಕ್ಕಂಥ ಆರ್ ಬಿ ಸಿ ಸೆಲ್ಸ್ ಏನಾಗುತ್ತೆ, ಈ ಹೆಮೊಜೋಯಿನ್ ಅನ್ನೋ ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ಯಾವಾಗ ಈ ಹೆಮೊಜೋಯಿನ್ ಅನ್ನೋ ಕೆಮಿಕಲ್ ಬ್ಲಡ್ಡಲ್ಲಿ ರಿಲೀಸ್ ಆಗ್ತಾ ಹೋಗುತ್ತೋ, ಇಟ್ ಕಾಸಸ್ ಅ ಚಿಲ್ಸ್ ವಿತ್ ಅ ಹೈ ಫೀವರ್.
ಯೂಶಲ್ ಆಗಿ ಮಲೇರಿಯಾ ಬಂದ ಮೇಲೆ ಸಡನ್ ಆಗಿ ಒಂದು 3 ಟು 4 ಅವರ್ಸ್ ಗೆ ಹೆಚ್ಚು ಜ್ವರ ಆಗಿ ಚಳಿ ಆಗತಕ್ಕಂತ ಸಿಚುಯೇಷನ್ಸ್ ಇರುತ್ತೆ ಆ ಚಳಿ ನಡುಕ ಮತ್ತೆ ಹೈ ಫೀವರ್ ಗೆ ಕಾರಣವಾಗಿರತಕ್ಕಂತದ್ದು ಹೆಮಜೋಯಿನ್ ದ ಕೆಮಿಕಲ್ ಇಸ್ ಹೆಮಜೋಯಿನ್ ಹೆಮಜೋಯಿನ್ ಇಸ್ ರಿಲೀಸ್ ಫ್ರಮ್ ದ ರಪ್ಚರ್ಡ್ ಆರ್ಬಿಸಿಸ್ ಒಡೆದೋಗಿರತಕ್ಕಂತ ಆರ್ಬಿಸಿ ಗಳಿಂದ ರಿಲೀಸ್ ಆಗಿರತಕ್ಕಂತದ್ದು ಯಾವುದು ಹೆಮಜೋಯಿನ್ The hemozoine attacks a new RBCs and repeat the multiplication. ಯಾವಾಗ ಹೆಮಜೋಯಿನ್ ರಿಲೀಸ್ ಆಗುತ್ತೋ ಅವು ಮತ್ತೆ ಏನಾಗುತ್ತೆ ಮೆರೋಸೈಟ್ಸ್ ಮತ್ತೆ ಮತ್ತೆ ಆರ್ಬಿಸಿ ಸೆಲ್ಸ್ ನ ಅಟ್ಯಾಕ್ ಆಗ್ತಾ ಹೋಗುತ್ತೆ ಮತ್ತೆ ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗುತ್ತೆ ಆಫ್ಟರ್ ಎ ಸೀರೀಸ್ ಆಫ್ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇಸ್ ಇನಿಷಿಯೇಟೆಡ್ ಸೀಗ ಏನಾಯ್ತು ಈ ಲಿವರ್ ಸೆಲ್ಸ್ ಮತ್ತೆ ಆರ್ಬಿಸಿ ಸೆಲ್ಸ್ ಪ್ರೆಸೆಂಟ್ ಇರೋದು ಹ್ಯೂಮನ್ಸ್ ಅಲ್ಲಿ ಈ ಹ್ಯೂಮನ್ಸ್ ಅಲ್ಲಿ ಇರತಕ್ಕಂತ ಸೆಲ್ಸ್ ನ ಹೋಸ್ಟ್ ಆಗಿ ಯೂಸ್ ಮಾಡ್ಕೊಂಡು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಏನಾಯ್ತು ಅಸೆಕ್ಷುಯಲ್ ಫೇಸ್ ನ ಕಂಪ್ಲೀಟ್ ಮಾಡ್ತಾ ಇದೆ ಸಮ್ ಆಫ್ ದ ಮೆರೋಸೈಟ್ಸ್ ಡೆವಲಪ್ಸ್ ಇನ್ ಟು ಗ್ಯಾಮೆಟ್ಸ್ ಆ ಮನುಷ್ಯನ ರಕ್ತದಲ್ಲಿ ಇರತಕ್ಕಂತ ಕೆಲವು ಮೆರೋಸೈಟ್ಸ್ ಏನಾಗುತ್ತೆ ಗ್ಯಾಮೆಟ್ ಗಳಾಗಿ ಕನ್ವರ್ಟ್ ಆಗುತ್ತೆ ದಟ್ ಇಸ್ ಗ್ಯಾಮೆಟೋಸೈಟ್ಸ್ ಗ್ಯಾಮೆಟ್ ಪ್ರೊಡ್ಯೂಸಿಂಗ್ ಸೆಲ್ಸ್ ಆ ಗ್ಯಾಮೆಟ್ ಪ್ರೊಡ್ಯೂಸಿಂಗ್ ಸೆಲ್ಸ್ ಅಲ್ಲಿ ಟೂ ಟೈಪ್ಸ್ ಇದೆ ದ ಒನ್ ಈಸ್ ಅ ಮೈಕ್ರೋ ಗ್ಯಾಮೆಟ್ಸ್ ಅಂಡ್ ಮ್ಯಾಕ್ರೋ ಗ್ಯಾಮೆಟೋಸೈಟ್ ಮೈಕ್ರೋ ಗ್ಯಾಮೆಟೋಸೈಟ್ಸ್ ಮೀನ್ಸ್ The cells which produces a sperms, micro means a sperm, macro means egg, nothing but a ova. Macro gametocytes which produces a ova. So, like a manushya na body alle itta kanta kelu merozoitesu sperms na produce marto, inna kelu merozoitesu ova na produce marto. ಇದೆಲ್ಲ ಪ್ರೆಸೆಂಟ್ ಇರೋದು ಒಬ್ಬ ಮಲೇರಿಯಲ್ ಪೇಷಂಟ್ ಅಲ್ಲಿ ಅಂತ ಮಲೇರಿಯಲ್ ಪೇಷಂಟ್ ನ ಇನ್ನೊಂದು ಯಾವುದೋ ಮಸ್ಕಿಟೋ ಬಂದು ಕಚ್ಚಿದಾಗ ಅವನಲ್ಲಿರ್ತಕ್ಕಂಥ ರಕ್ತ ಏನಾಗುತ್ತೆ ಆ ಮಸ್ಕಿಟೋಗೆ ಎಂಟರ್ ಆಗುತ್ತೆ ದೀಸ್ ಗ್ಯಾಮೆಟ್ಸ್ ಅಂದರೆ ಗ್ಯಾಮೆಟ್ಸ್ ಕೂಡ ಬ್ಲಡ್ ಮುಖಾಂತರ ದ ಗಟ್ ಆಫ್ ದ ಮಸ್ಕಿಟೋಗೆ ಎಂಟರ್ ಆಗುತ್ತೆ ದಟ್ ಈಸ್ ಸ್ಮಾಲ್ ಇಂಟೆಸ್ಟೈನ್ ವೆನ್ ದ ಮಸ್ಕಿಟೋ ಬೈಟ್ ದ ಇನ್ಫೆಕ್ಟೆಡ್ ಪರ್ಸನ್ ಆರ್ ಎ ಪೇಷಂಟ್ ಥ್ರೂ ದ ಇನ್ಫೆಕ್ಟೆಡ್ ಬ್ಲಡ್ ದ ಮೈಕ್ರೋ ಗ್ಯಾಮೆಟ್ಸ್ ಅಂಡ್ ದ ಮ್ಯಾಕ್ರೋ ಗ್ಯಾಮೆಟ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಟು ಮಸ್ಕಿಟೋಸ್ ಬಾಡಿ ಇನ್ ದಟ್ ಮಸ್ಕಿಟೋಸ್ ಬಾಡಿ ದ ಸ್ಪರ್ಮ್ಸ್ ಅಂಡ್ ಎಗ್ಸ್ ಆರ್ ಫ್ಯೂಸ್ ಟು ಫಾರ್ಮ್ ಅ ಡಿಪ್ಲಾಯ್ಡ್ ಝೈಗೋಟ್ ದ ಡಿಪ್ಲಾಯ್ಡ್ ಝೈಗೋಟ್ ಈಸ್ ಕಾಲ್ಡ್ ಊಕಿನೈಟ್ ಆ ಎಗ್ಗು ಮತ್ತೆ ಸ್ಪರ್ಮ್ ಏನಾಗುತ್ತೆ ಇನ್ಸೆಕ್ಟ್ ಬಾಡಿ ನೋಡಿ ಇಲ್ಲಿವರೆಗೂ ಕೂಡ ಕ್ಯಾರಿ ಆಗಿದೆ ಅಲ್ಲಿ ಹ್ಯೂಮನ್ ಬಾಡಿಯಲ್ಲಿ ಸೆಕ್ಷುಯಲ್ ಫೇಸ್ ಅಲ್ಲಿ ಕಂಪ್ಲೀಟ್ ಆಯಿತು ಯಾವಾಗ ಒಂದು ಸೊಳ್ಳೆ ಬಂದು ಆ ಪೇಷಂಟ್ ನ ಕಚ್ಚಿತೋ ಅವನ ರಕ್ತದ ಮುಖಾಂತರ ಹೋಗಿರ್ತಕ್ಕಂಥ ಈ ಗ್ಯಾಮೆಟ್ಗಳೇನಾಗುತ್ತೆ ಸೊಳ್ಳೆಯ ದೇಹದಲ್ಲಿ ಫ್ಯೂಸ್ ಆಗ್ತಾ ಇದೆ ಮೈಕ್ರೋ ಗ್ಯಾಮೆಟ್ ಮತ್ತು ಮ್ಯಾಕ್ರೋ ಗ್ಯಾಮೆಟ್ ದಟ್ ಮೀನ್ಸ್ ಅ ಸ್ಪರ್ಮ್ ಅಂಡ್ ಎಗ್ ಯಾವಾಗ ಇವೆರಡೂ ಫ್ಯೂಸ್ ಆಗುತ್ತೋ ಇಟ್ ಪ್ರೊಡ್ಯೂಸಸ್ ಅ ಝೈಗೋಟ್ ಝೈಗೋಟ್ ಈಸ್ ಕಾಲ್ಡ್ ಅಸ್ ಅ ಊಕಿನೈಟ್ ಝೈಗೋಟ್ ಈಸ್ ಕಾಲ್ಡ್ ಊಕಿನೈಟ್ ಊಕಿನೈಟ್ ಈಸ್ ಅ ಡಿಪ್ಲಾಯ್ಡ್ The ಊಕಿನೈಟ್ penetrates into the gut wall and becomes encysted forming a oocyst. ಇವೇನಾಗುತ್ತೆ ಝೈಗೋಟ್ ಫಾರ್ಮೇಷನ್ ಆಗುತ್ತೆ ಆ ಝೈಗೋಟು ಆ ಮಸ್ಕಿಟೋನ ಗಟ್ ವಾಲ್ಗೆ ಹೋಗಿ ಸಿಸ್ಟ್ ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ ಸಿಸ್ಟ್ ಮೀನ್ಸ್ ದ ಥಿಕ್ ವಾಲ್ ಫಾರ್ಮ್ಡ್ ಅರೌಂಡ್ ದ ಝೈಗೋಟ್ ಸೊ ಅಲ್ಲಿ ಏನಾಗುತ್ತೆ ಝೈಗೋಟ್ ಅಂದರೆ ಎಲ್ಲ ಸೆಲ್ ಇರುತ್ತಲ್ವಾ ಟು ಎ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇದ್ರ ಸುತ್ತ ಒಂದು ಹಾರ್ಡ್ ಲೇಯರ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ ಅದನ್ನು ಎನ್ಸಿಸ್ಟ್ಮೆಂಟ್ ಅಂತ ಕರಿತೀವಿ ಈ ಎನ್ಸಿಸ್ಟ್ ಆಗಿರತಕ್ಕಂಥ ಊಕಿನೈಟ್ ಏನಾಗುತ್ತೆ ಊಸಿಸ್ಟ್ ಆಗಿ ಫಾರ್ಮೇಷನ್ ಆಗುತ್ತೆ ದ ಊಸಿಸ್ಟ್ ಗ್ರೋಸ್ ಫಾಲೋಡ್ ಬೈ ಅ ಮಲ್ಟಿಪಲ್ ಫ್ಯೂಷನ್ ಫಾರ್ಮಿಂಗ್ ಅ ಲಾರ್ಜ್ ನಂಬರ್ ಆಫ್ ಸ್ಲೆಂಡರ್ ಇದೇನಾಗುತ್ತೆ ಮತ್ತೆ ಮಲ್ಟಿಪಲ್ ಫ್ಯೂಷನ್ ಡಿವೈಡ್ ಆಗ್ತಾ ಹೋಗುತ್ತೆ ಡಿವೈಡ್ ಆಗಿ ಇವು ಅ ಲಾರ್ಜ್ ನಂಬರ್ ಆಫ್ ಸ್ಲೆಂಡರ್ ಶೇಪ್ಡ್ ಸ್ಟ್ರಕ್ಚರ್ಸ್ ಆಫ್ ಸ್ಪೋರೋಸೈಟ್ಸ್ ಸಿಕಲ್ ಶೇಪ್ಡ್ ಸ್ಟ್ರಕ್ಚರ್ ಅಂತಾನು ಕರಿತೀವಿ ಇವೇನಾಗುತ್ತೆ ಡಿವೈಡ್ ಆಗ್ತಾ ಡಿವೈಡ್ ಆಗ್ತಾ ಈ ಸಿಕಲ್ ಶೇಪ್ಡ್ ಸ್ಟ್ರಕ್ಚರ್ ಸ್ಪೋರೋಸೈಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ ದಟ್ ಈಸ್ ದ ಒನ್ ಊಸಿಸ್ಟ್ ಪ್ರೊಡ್ಯೂಸಸ್ ಅ 10,000 ಸ್ಪೋರೋಸೈಟ್ಸ್ ಇಂಥ ಒಂದು ಊಸಿಸ್ಟು 10,000 ಸ್ಪೋರೋಸೈಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ದೀಸ್ ಸ್ಪೋರೋಸೈಟ್ಸ್ ಆರ್ ರಿಲೀಸ್ಡ್ ಇನ್ ಟು ದ ಹಿಮೋಝೀಲ್ ದಟ್ ಈಸ್ ದ ಸ್ಪೇಸ್ ಆಫ್ ವೈಟ್ ಬ್ಲಡ್ ಆಫ್ ಮಸ್ಕಿಟೋ ಅಂದರೆ ಆ ಮಸ್ಕಿಟೋನ ಬ್ಲಡ್ಗೆ ರಿಲೀಸ್ ಆಗುತ್ತೆ ರಿಲೀಸ್ ಆಗಿರ್ತಕ್ಕಂಥ ಸ್ಪೋರೋಸೈಟ್ಸ್ ಏನಾಗುತ್ತೆ ದೇ ಆರ್ ಮೈಗ್ರೇಟ್ ಟು ಮೈಗ್ರೇಟ್ ಮೀನ್ಸ್ ವಲಸೆ ಟ್ರಾವೆಲ್ ಆಗುತ್ತೆ ಎಲ್ಲಿಗೆ ಫ್ರಮ್ ದ ಬ್ಲಡ್ ಟು ಸಲೈವರಿ ಗ್ಲಾನ್ಸ್ ಆಫ್ ಮಸ್ಕಿಟೋ ಆ ಸೊಳ್ಳೆಯ ರಕ್ತದಿಂದ ನೆಕ್ಸ್ಟ್ ಏನಾಗುತ್ತೆ ಸಲೈವರಿ ಗ್ಲಾನ್ಸ್ಗೆ ಟ್ರಾವೆಲ್ ಆಗುತ್ತೆ ಅಲ್ಲಿಗೆ ಏನಾಗುತ್ತೆ ಸೊಳ್ಳೆಯ ದೇಹದಲ್ಲಿ ಉತ್ಪಾದನೆ ಆಗಿರತಕ್ಕಂಥ ಈ ಸ್ಪೋರೋಸೈಟ್ಸು ಸಲೈವರಿ ಗ್ಲಾಂಡ್ ಹೋಗುತ್ತೆ ಇಂಥ ಸೊಳ್ಳೆ ಏನಾದರೂ ಮತ್ತೆ ಇನ್ನೊಬ್ಬ ಹೆಲ್ತಿ ಪರ್ಸನ್ನ ಕಚ್ಚಿದಾಗ ಆ ಸೊಳ್ಳೆಯಲ್ಲಿರ್ತಕ್ಕಂಥ ಈ ಸ್ಪೋರೋಸೈಟ್ಸು ತನ್ನ ಸಲೈವ ಮುಖಾಂತರ ಏನಾಗುತ್ತೆ ಇನ್ನೊಬ್ಬ ಪರ್ಸನ್ಗೆ ಇನ್ಫೆಕ್ಟ್ ಆಗ್ತಾ ಹೋಗುತ್ತೆ ಸೊ ಅಲ್ಲಿಗೆ ದ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಕಂಪ್ಲೀಟ್ಸ್ ಇಟ್ಸ್ ಲೈಫ್ ಸೈಕಲ್ ವಿತ್ ದ ಯೂಸಿಂಗ್ ಆಫ್ ಟೂ ಹೋಸ್ಟ್ ಬಾಡೀಸ್ ದಟ್ ಈಸ್ ಅ ಮ್ಯಾನ್ ಅಂಡ್ ಅ ಫಿಮೇಲ್ ಅಂಡ್ ಆಫ್ ಲೆಸ್ ಮಸ್ಕಿಟೋ ಇನ್ ದ ಮ್ಯಾನ್ ದ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ಇನ್ ದ ಮಸ್ಕಿಟೋ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇಸ್ ಟೇಕ್ಸ್ ಪ್ಲೇಸ್ ಲುಕ್ ಎಟ್ ದಿಸ್ ಪಿಕ್ಚರ್ ದಟ್ ಈಸ್ ಅ ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಹಿಯರ್ ಟೂ ಫೇಸಸ್ ಆರ್ ದೇರ್ Within this line, the life cycle occurs within the female Anopheles mosquito and this phase occurs in the human, that is a man.
ಸಿಲ್ ತಗೊಳ್ಳಿ, ಒಬ್ಬ ಮನುಷ್ಯನ ಕೈ ಇದೆ, ನಾ ಬಾಡಿ ಅಂತ ತಗೊಳ್ಳೋಣ. ವೆನ್ ದ ಮಸ್ಕಿಟೋ ಬೈಟ್ಸ್ ಅನದರ್ ಹ್ಯೂಮನ್, ಸ್ಪೋರೋಸೈಟ್ಸ್ ಆರ್ ಇಂಜೆಕ್ಟೆಡ್ ವಿತ್ ಬೈಟ್. ಈ ಸೊಳ್ಳೆಯಲ್ಲಿ ಏನಿದೆ, ಪ್ಲಾಸ್ಮೋಡೆವಾಕ್ಸ್ ಸ್ಪೀಷೀಸ್ ಇದೆ. ಯಾವ ರೂಪದಲ್ಲಿ? ಸ್ಪೋರೋಸೈಟ್ಸ್ನ ರೂಪದಲ್ಲಿ. ಎಲ್ಲ ಸೊಳ್ಳೆಗಳು ಕಚ್ಚಿದ್ರೆ ಮಲೇರಿಯಾ ಬರಲ್ಲ. ಯಾವ ಸೊಳ್ಳೆಯ ದೇಹದ ಒಳಗಡೆ ಸ್ಪೋರೋಸೈಟ್ಗಳಿರುತ್ತೋ ಅಂಥ ಸೊಳ್ಳೆಗಳು ಕಚ್ಚಿದ್ರೆ ಮಾತ್ರನೇ ಮಲೇರಿಯಾ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸಿಗೇನಾಯಿತು, ಈ ಸೊಳ್ಳೆಯಲ್ಲಿ ಸ್ಪೋರೋಸೈಟ್ಸ್ ಪ್ರೆಸೆಂಟ್ ಇದೆ. ಅಂಥ ಸೊಳ್ಳೆ ಬಂದು ಈಗ ಮನುಷ್ಯನ ಕಚ್ಚುತ್ತಾ ಇದೆ. ಕಚ್ಚಿದಾಗ ಏನಾಗುತ್ತೆ, ಆ ಸೊಳ್ಳೆಯ ಸಲೈವರಿ ಗ್ಲಾನ್ಸಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಸ್ಪೋರೋಸೈಟ್ಸು ರಕ್ತಕ್ಕೆ ಹೋಗುತ್ತೆ. ಯಾರಿಗೆ? ಮನುಷ್ಯನಿಗೆ. ಈಗ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಲಿವರ್ ಇದು, ಅಲ್ಲಿಗೇನಾಗತ್ತೆ, ಥ್ರೂ ದ ಬ್ಲಡ್ ಸ್ಟ್ರೀಮ್ ದ ಸ್ಪೋರೋಸೈಟ್ಸ್ ಆರ್ ಅಟ್ಯಾಕ್ ಟು ಲಿವರ್. ಲಿವರ್ಗೆ ಅಟ್ಯಾಕ್ ಆಗತ್ತೆ. ದ ಪ್ಯಾರ್ ದಟ್ ಈಸ್ ಅ ಪ್ಯಾರಾಸೈಟ್, ನಥಿಂಗ್ ಬಟ್ ಸ್ಪೋರೋಸೈಟ್. ಸ್ಪೋರೋಸೈಟ್ಸ್ ರೀಚ್ ದ ಲಿವರ್ ಥ್ರೂ ಬ್ಲಡ್, ರಕ್ತದ ಮುಖಾಂತರ ಆ ಮನುಷ್ಯನ ಲಿವರ್ಗೆ ಬಂತು. ಲಿವರಲ್ಲಿ ಸೆಲ್ಸಲ್ಲಿ ದ ಪ್ಯಾರಾಸೈಟ್ ರೀಪ್ರೊಡ್ಯೂಸಸ್ ಎ ಸೆಕ್ಷಲಿ ಇನ್ ಲಿವರ್ ಸೆಲ್ಸ್, ಬರ್ಸ್ಟಿಂಗ್ ದ ಸೆಲ್ ಆ್ಯಂಡ್ ರಿಲೀಸಿಂಗ್ ಇನ್ ಟು ದ ಬ್ಲಡ್. ಸಲ್ಗೇನಾಯಿತು, ಈ ಲಿವರ್ ಸೆಲ್ಸಲ್ಲಿ ಈ ಪ್ಯಾರಾಸೈಟು ಎ ಸೆಕ್ಷಲಿ ರೀಪ್ರೊಡ್ಯೂಸ್, ನಂಬರ್ ಆಫ್ ಕಾಪೀಸ್ ಪ್ರೊಡ್ಯೂಸ್ ಆಗ್ತಾ ಇದೆ. ಪ್ರೊಡ್ಯೂಸ್ ಆಗಿ ಏನಾಗುತ್ತೆ, ಆ ಲಿವರ್ ಸೆಲ್ನ ಇಲ್ಲಿ ಬರ್ಸ್ಟ್ ಮಾಡ್ತಾ ಇದೆ, ನೋಡೋ ಒಡೆದೋಗಿದೆ. ಒಡೆದೋದ್ಮೇಲೆ ಈ ಸ್ಪೋರೋಸೈಟ್ಸ್ ಏನಾಗುತ್ತೆ, ನೆಕ್ಸ್ಟು ಈ ಮೆರೋಸೈಟ್ಸ್ ನೆಕ್ಸ್ಟ್ ಬ್ಲಡ್ಗೆ ರಿಲೀಸ್ ಆಗುತ್ತೆ. ಹಾಗೆ ದೀಸ್ ಮೆರೋಸೈಟ್ಸ್ ಆರ್ ಅಟ್ಯಾಕ್ ಟು ಆರ್ ಬಿ ಸಿ, ಆರ್ ಬಿ ಸಿ ಇದು ಆರ್ ಬಿ ಸಿಗೆ ಹೋಗುತ್ತೆ, ಮಲ್ಟಿಪ್ಲಿಕೇಶನ್ ಆಯಿತು. ನೆಕ್ಸ್ಟ್ ಇಲ್ಲಿ ಬರ್ಸ್ಟಿಂಗ್ ಆಗ್ತಾ ಇದೆ. ದಟ್ ಈಸ್ ದ ಪ್ಯಾರಾಸೈಟ್ಸ್ ರೀಪ್ರೊಡ್ಯೂಸ್ ಎಸೆಕ್ಷುಲಿ ಇನ್ ರೆಡ್ ಬ್ಲಡ್ ಸೆಲ್ಸ್, ಬರ್ಸ್ಟಿಂಗ್ ದ ರೆಡ್ ಬ್ಲಡ್ ಸೆಲ್ಸ್ ಆ್ಯಂಡ್ ಕಾಸಿಂಗ್ ದ ಸೈಕಲ್ಸ್ ಆಫ್ ಫೀವರ್ ಆ್ಯಂಡ್ ಅನದರ್ ಅದರ್ ಸಿಂಪ್ಟಮ್ಸ್. ಅಲ್ಲಿ ಏನಾಯಿತು, ಯಾವಾಗ ಮೋರ್ ನಂಬರ್ ಆಫ್ ಕಾಪೀಸಲ್ಲಿ ಈ ಮೆರೋಸೈಟ್ಸು ಆರ್ ಬಿ ಸಿಸಿಂದ ರಿಲೀಸ್ ಆಯಿತು, ಆ ರಪ್ಚರ್ಡ್ ಆರ್ ಬಿ ಸಿಸಿಂದ ಒಂದು ಕೆಮಿಕಲ್ ರಿಲೀಸ್ ಆಯಿತು. ಯಾವುದೋ ಕೆಮಿಕಲ್, ಹೆಮೊಜಾಯಿನ್. ಹೆಮೊಜಾಯಿನ್ ರಿಲೀಸ್ ಆದಾಗ ಏನಾಗುತ್ತೆ, ಹೈ ಫೀವರ್ ವಿತ್ ಚಿಲ್ಸ್ ಕಾಸ್ ಆಗ್ತಾ ಹೋಗುತ್ತೆ. ದ ರಿಲೀಸ್ಡ್ ಪ್ಯಾರಾಸೈಟ್ಸ್ ಇನ್ಫೆಕ್ಟೆಡ್ ಅ ನ್ಯೂ ರೆಡ್ ಬ್ಲಡ್ ಸೆಲ್ಸ್. ಸಿವೇನಾಗತ್ತೆ, ಮತ್ತೆ ಬೇರೆ ಬೇರೆ ಆರ್ ಬಿ ಸಿಸ್ಗೆ ಅಟ್ಯಾಕ್ ಆಗ್ತಾ ಏನಾಗುತ್ತೆ, ಆ ನಂಬರ್ ಆಫ್ ಮೆರೋಸೈಟ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿಗೇನಾಗತ್ತೆ, ಇದರಲ್ಲಿ ಕೆಲವು ಮೆರೋಸೈಟ್ಸು ಗೆಮಟೋಸೈಟ್ಸ್ ಆದವು, ದಟ್ ಈಸ್ ಗ್ಯಾಮೇಟ್ ಪ್ರೊಡ್ಯೂಸಿಂಗ್ ಸೆಲ್ಸ್. ಇದೊಂದು ಗೆಮಟೋಸೈಟ್, ಇದರಿಂದ ಕೆಲವು ಗೆಮಟೋಸೈಟ್ಸಿಂದ ಎಗ್ ಫಾರ್ಮೇಷನ್ ಆಗುತ್ತೆ, ಇನ್ನು ಕೆಲವು ಗೆಮಟೋಸೈಟ್ಸಿಂದ ಸ್ಪರ್ಮ್ ಫಾರ್ಮೇಷನ್ ಆಗುತ್ತೆ. ದಟ್ ಈಸ್ ಸೆಕ್ಷುಯಲ್ ಸ್ಟೇಜಸ್, ದಟ್ ಈಸ್ ಅ ಗೆಮಟೋಸೈಟ್ಸ್ ಡೆವಲಪ್ಸ್ ಇನ್ ರೆಡ್ ಬ್ಲಡ್ ಸೆಲ್ಸ್. ಆರ್ ಬಿ ಸಿಸಲ್ಲಿ ಏನಾಗ್ತಾ ಇದೆ, ಗ್ಯಾಮೆಟ್ಸು ಫಾರ್ಮೇಷನ್ ಆಯಿತು. ಇಲ್ಲಿಗೆ ಮನುಷ್ಯನ ದೇಹದಲ್ಲಿ ರೆಡಿ ಇದೆ, ಇದೆಲ್ಲ ಇರೋದಲ್ಲಿ ಮನುಷ್ಯನ ರಕ್ತದಲ್ಲಿ. ಇಂಥ ಪೇಷಂಟ್ಗೆ ಇನ್ನೊಂದು ಯಾವುದೋ ಸೊಳ್ಳೆ ಬಂದು ಕಚ್ಚಿದಾಗ ಆ ಸೊಳ್ಳೆ ಏನು ಮಾಡುತ್ತೆ, ಆ ಮನುಷ್ಯನ ಪೇಷಂಟ್ನ ರಕ್ತವನ್ನು ಹೀರುತ್ತೆ. ಇವೆಲ್ಲ ರಕ್ತದಲ್ಲಿದ್ದಾವೆ, ಇವೇನಾಗತ್ತೆ, ಆ ಸೊಳ್ಳೆಯ ದೇಹಕ್ಕೋಯ್ತು. ಸೊಳ್ಳೆಯ ದೇಹದಲ್ಲಿ ಏನಾಗುತ್ತೆ, ಈ ಫೀಮೇಲ್ ಗ್ಯಾಮೆಟ್ ದಟ್ ಮೀನ್ಸ್ ಅ ಎಗ್ ಅಂದ ಮೇಲ್ ಗ್ಯಾಮೆಟ್ ಸ್ಪರ್ಮ್ ಇವೆರಡು ಏನಾಗುತ್ತೆ, ಫ್ಯೂಸ್ ಆಗುತ್ತೆ, ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಯಿತು. ಯಾವಾಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಯಿತು ಅಲ್ಲಿ ಫರ್ಟಿಲೈಸೇಷನ್ ಆಗಿ ಊಕಿನೈಟ್ ಫಾರ್ಮೇಷನ್ ಆಗುತ್ತೆ, ದಟ್ ಈಸ್ ಇನ್ ದ ಗಟ್ ಗಟ್ ಮೀನ್ಸ್ ಸ್ಟಮಕ್. ಊಕಿನೈಟ್ ಫಾರ್ಮೇಷನ್ ಆದಮೇಲೆ ಅವೇನಾಗುತ್ತೆ, ಎನ್ಸಿಸ್ಮೆಂಟ್ಸ್ ಆಗಿ ಮಲ್ಟಿಪಲ್ ಫಿಷನ್ ಕ್ಯಾರಿ ಆಗ್ತಾ ಅಗೇನ್ ಸ್ಪೋರೋಸೈಟ್ಸ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಇನ್ ದ ಸಲೈವರಿ ಗ್ಲಾನ್ಸ್ ಅಂದರೆ ಆ ಸೊಳ್ಳೆಯ ಕರುಳಿನ ಭಾಗದಿಂದ ಏನಾಗುತ್ತೆ, ಈ ಸೆಲ್ಸ್ ಎಲ್ಲ ಕೂಡ ಎನ್ಸಿಸ್ಮೆಂಟ್ ಆಗಿ ಮಲ್ಟಿಪ್ಲಿಕೇಶನ್ ಆಗುತ್ತೆ, ದಟ್ ಈಸ್ ಮಲ್ಟಿಪಲ್ ಫಿಷನ್. ಆ ಮಲ್ಟಿಪಲ್ ಫಿಷನ್ ಆದಮೇಲೆ ಅವು ಸ್ಪೋರೋಸೈಟ್ಸ್ ಆಗುತ್ತೆ. ಆ ಸ್ಪೋರೋಸೈಟ್ಸು ತನ್ನ ಬ್ಲಡ್ ಮುಖಾಂತರ ಅಂದರೆ ಹಿಮೋಸಿಲ್ ಮುಖಾಂತರ ಸಲೈವರಿ ಗ್ಲ್ಯಾಂಡ್ಗೆ ರಿಲೀಸ್ ಆಗುತ್ತೆ. ಆ ಸಲೈವರಿ ಗ್ಲ್ಯಾಂಡ್ನ ಸಲೈವಾಸಲ್ಲಿ ಪ್ರೆಸೆಂಟ್ ಇರುತ್ತೆ. ಇಂಥ ಸೊಳ್ಳೆ ಮತ್ತು ಇನ್ನೊಬ್ಬ ಹೆಲ್ತಿ ಪರ್ಸನ್ಗೆ ಕಚ್ಚಿದ್ರೆ ಅವನಲ್ಲಿ ಕೂಡ ಮತ್ತೆ ಮಲೇರಿಯಾ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸಲಿಗೆ ಈ ಲೈನ್ನ ಒಳಗಡೆ ಇದೆಲ್ಲ ಕ್ಯಾರಿ ಆಗ್ತಕ್ಕಂಥದ್ದು ಸೆಕ್ಷುಯಲ್ ಫೇಸ್ ಇಂದ ಫೀಮೇಲ್ ಅನಾಫಿಲಸ್ ಮಸ್ಕಿಟೊ. ಇಲ್ಲಿ ಇಲ್ಲಿ ಏನು ಕ್ಯಾರಿ ಆಗ್ತಾ ಇದೆ ಸ್ಟೆಪ್ಸು ಅವೆಲ್ಲನೂ ನಡೀತಕ್ಕಂಥದ್ದು ಇನ್ ದ ಹೋಸ್ಟ್ ಆಫ್ ಮ್ಯಾನ್ ಮನುಷ್ಯನ ದೇಹದಲ್ಲಿ. ಸಲಿಗೆ ಈ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅನ್ನೋ ಒಂದು ಜೀವಿ ತನ್ನ ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ಎಸೆಕ್ಷುಯಲ್ ಫೇಸು ಮನುಷ್ಯನಲ್ಲಿ ನಡೆಯುತ್ತೆ, ಸೆಕ್ಷುಯಲ್ ಫೇಸು ಮಸ್ಕಿಟೋಸಲ್ಲಿ ಕಂಪ್ಲೀಟ್ ಆಗುತ್ತೆ. ದಟ್ ಈಸ್ ಅ ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್.